ಅಜ್ಜಿ ತಾತ ಎಲ್ಲೋಗಿದ್ರಿ ಚೆನ್ನಾಗಿದ್ದೀರಾ ತರಕಾರಿ ತರಕ್ಕೆ ಹೋಗಿದ್ದು ಎಲ್ಲ ಉಳ್ಕಲು ಬಾಡ್ಲು ಇದಕ್ಕೆ 50 ರೂಪಾಯಿ 100 ರೂಪಾಯಿ ಆಯ್ತು ಇವ ತರಕಾರಿಗೆ ತರಕಾರಿ ತಂದ್ರಿ ತಿನ್ನೋದು ಎಲ್ಲಿಂದ ತಂದ್ರಿ ಸಂತೆಯಿಂದ ಸಂತೆಯಿಂದ ತಂದ್ರಿ ಎಲ್ಲ ಹೋಗಿಬಿಟ್ಟೈತೆ ತರಕಾರಿ ಎಲ್ಲ ಉಳ್ಕಲು ಸೊಪ್ಪೆಲ್ಲ ಇದಾಗ್ಬಿಟ್ಟೈತಲ್ಲ ಅಜ್ಜಿ ಎಲ್ಲ ಉಳ್ಕಲು ಬಿದ್ದು ಹೋಗ್ಬಿಟ್ಟಾರೆ ಎಲ್ಲ ನಾವೇನು ಬದನೆಕಾಯಿ ಹೋಗ್ಬಿಟ್ಟೈತೆ ಏನು ನಾವು ಬದುಕಿದ್ವಿ ತರಕಾರಿನ ತಿಂದು ಎಲ್ಲ ಬೇರೆ ಉಳ್ಕಲೆ ಕೊಟ್ಟಾದ್ರೆ ಈ ತರಕಾರಿಗೆ 50 ರೂಪಾಯಿ 100 ರೂಪಾಯಿ ಅಜ್ಜಿ ಇಷ್ಟೊಂದು ತರಕಾರಿನೆಲ್ಲ ನೀವು ಕಾಸು ಕೊಟ್ಟು ಕೊಂಡ್ಕೊಳ್ಳೋ ಬದಲು ಜಮೀನೆಲ್ಲ ನಿಮ್ಮ ಮನೆ ಮುಂದೆ ಹಿಂದೆ ಇಷ್ಟೊಂದು ಜಾಗ ಎಲ್ಲ ಖಾಲಿ ಬಿಟ್ಕೊಂಡಿದ್ದೀರಲ್ಲ ಅದರಲ್ಲೇ ನೀವು ಬೀಜ ತಂದ್ಬಿಟ್ಟು ನೀವು ಬೆಳ್ಕೋಬೋದಲ್ಲ ತರಕಾರಿನೆಲ್ಲನೂ ಮನೆಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನ ಕೈ ತೋಟ ನೀವು ಯಾವ ರೀತಿ ಮಾಡೋದು ಅಂತ ನೀವು ಹೇಳ್ಕೊಟ್ರೆ ನಾ ಮಾಡಿಕೊಂಡು ಬೆಳಿತೀವಿ ಅಜ್ಜಿ ಏನಿಲ್ಲ ನಿಮ್ಮ ಜಾಗದಲ್ಲ ನೆನೆ ನಾವೇ ಯಾವುದೇ ಖರ್ಚಿಲ್ದೇ ತರಕಾರಿ ನೋಡಿಲಿ 50 ರೂಪಾಯಿ ಕೊಟ್ಟೆ 100 ರೂಪಾಯಿ ಕೊಟ್ಟೆ ಅಂತೀರಿ ತರ ಚೆನ್ನಾಗಿರೋ ತರಕಾರಿನೇ ಸಿಗ್ದಿಲ್ಲ ನಿಮ್ಮ ಜಮೀನಲ್ಲೇ ಸುಲಭ ವಿಧಾನದಲ್ಲೇ ಏರುಮಡಿ ವಿಧಾನದಲ್ಲಿ ಕೈ ತೋಟ ಯಾವ ರೀತಿ ಮಾಡ್ಕೋಬೇಕು ಅಂತ ನಿಮ್ಮ ಜಮೀನಲ್ಲೇ ತೋರಿಸ್ಕೊಡ್ತೀನಿ ತಾತ ಬಾ ನಿನಗೂ ತೋರಿಸ್ಕೊಡ್ತೀನಿ ನೀನೆಲ್ಲ ಮಾಡೋದು ಬನ್ನಿ ಹೋಗೋಣ ತಾತ ನೋಡಿದ್ರೆ ನಿಮ್ಮ ಜಾಗ ನಿಮ್ಮ ಜಮೀನೆಲ್ಲ ನೆನೆ ಕೈ ತೋಟನ ಸುಲಭ ವಿಧಾನದಲ್ಲೇ ಮಾಡ್ಕೋಬಹುದು ಇದು ನಿಮ್ಮ ಜಾಗನೇ ಅಲ್ಲ ಇದ್ದು ನಮ್ಮ ಜಾಗನೇ ಇದರಲ್ಲೇ ನಾವು ಸುಲಭ ವಿಧಾನದಲ್ಲೇ ಕೈ ತೋಟನ ಇವು ಮಾಡ್ಕೋಬಹುದು ನೋಡ್ದಲ್ಲ ಈ ರೀತಿಯಲ್ಲ ಅದ ಮಾಡ್ಕೊಂಡಾದ್ಮೇಲೆ ನಿಮ್ಮ ಜಮೀನಲ್ಲಿ 20 ಅಡಿಯಷ್ಟು ಉದ್ದ 20 ಅಡಿ ನೀವು ಜಾಸ್ತಿ ಆಗ್ತೀನಿ ಅಂದ್ರೆ 20 ಅಡಿಗೇನೆ ಬೇಕಾದ್ರೆ ಉದ್ದ ಬೇಕಾದ್ರೂ ಇಕೋ ಇಲ್ಲ ಅಂತಂದ್ರೆ 20 ಅಡಿಯಷ್ಟು ಉದ್ದ 3 ಅಡಿಯಷ್ಟು ಅಗಲ 3 ಅಡಿಯಷ್ಟು ಅಗಲ ಈ ಮಣ್ಣು ಭೂಮಿಯಿಂದ ಇಲ್ಲಿಗೆ 1/2 ಇಂದ 3/4 ಇಂಚು ಮಣ್ಣು ಭೂಮಿಯಿಂದ ಮೇಲ್ಗಡೆ ದಿಬ್ಬ ಕಟ್ಟೋದಕ್ಕೆ ಇಷ್ಟಿರ್ಲಿ ಮಣ್ಣು ಆಮೇಲೆ ಈ ಈ ಬದುಯಿಂದ ಇನ್ನೊಂದು ಬದುಗೆ ಒಂದು 1/2 ಇಂಚಷ್ಟು ನೀರು ಕಾವಲಿ ಕಟ್ತಿರಲ್ಲ ಆ ರೀತಿ ನೀರು ಹೋಗೋದಿಕ್ಕೆ ಇದೇ ರೀತಿ ನೀವು ಎಷ್ಟು ರೀತಿ ಬೇಕೋ ಆ ರೀತಿ ಇಕ್ಕೊಳ್ರಿ ಈ ರೀತಿಯಲ್ಲಿ ಅದ ಮಾಡ್ಕೊಂಡಾದ್ಮೇಲೆ ಕೊಳ್ತೋಗಿರುವಂಥದ್ದು ಸತ್ತೆ ತ್ಯಾದು ಮಣ್ಣನ್ನು ಫಲವತ್ತತೆ ಹೆಚ್ಚಿಸೋಕ್ಕೆ ಈ ಸತ್ತೋಗಿರೋ ಕೊಳ್ತೋಗಿರುವಂಥದ್ದು ಈ ಸತ್ತೆ ಏನಿದೆ ಅದಕ್ಕೆ ಮಣ್ಣಲ್ಲಿ ಹಾಕಿ ಮುಚ್ಚಬೇಕು ಮಣ್ಣು ಹಾಕುತ್ತಾ ಮಣ್ಣ ಫುಲ್ಲು ಮಣ್ಣಲ್ಲಿ ಹಾಕ್ಬಿಟ್ಟು ಅದು ಮಣ್ಣಿನ ಜೊತೆ ಇದು ಸತ್ತೆ ಏನಾಗುತ್ತೆ ಎಲ್ಲ ಮಿಶ್ರಣ ಆಗಿ ಕೊಳ್ತೋಗ್ಬಿಡುತ್ತೆ ಅದು ಕೊಳ್ತೋಗಿ ಮಣ್ಣಿನ ಫಲವತ್ತತೆನ ಇದು ಹೆಚ್ಚು ಮಾಡುತ್ತೆ ಇದು ನಾವು ಬೀಜ ಹಾಕಿದಾಗ ಬೀಜ ಏನಾದರೂ ಸತ್ವ ಕಡಿಮೆ ಆದಾಗ ಇದು ಅದಕ್ಕೆ ಸತ್ವ ಕೊಡುತ್ತೆ ಅದು ಮಣ್ಣು ಫಲವತ್ತತೆ ಆಗಿರುತ್ತಲ್ಲ ಚೆನ್ನಾಗೆ ಗಿಡನೂ ಬರುತ್ತೆ ಅದು ಫಲವತ್ತತೆನೂ ಹೆಚ್ಚಿಸ್ತದೆ ಯಾವುದೇ ತರಕಾರಿ ಫಸಲು ಏನು ಬೆಳೆನ ಬೆಳೆ ಚೆನ್ನಾಗೂ ಬರ್ತದೆ ಅದರಲ್ಲಿ ಫಲವತ್ತತೆ ಹೆಚ್ಚಾದಷ್ಟು ತರಕಾರಿನೂ ಚೆನ್ನಾಗಿರುತ್ತೆ ಅದಕ್ಕೆ ಯಾವುದೇ ರೀತಿಯಾದಂಥ ಬೀಜನೂ ಹಾಳಾಗೋದಿಲ್ಲ ಆಗಿರುವಷ್ಟು ಬೀಜನೂ ಚೆನ್ನಾಗಿ ಬರುತ್ತೆ ತಾತ ಈ ರೀತಿ ನಿಮ್ಮ ಜಮೀನಲ್ಲಿ ಮಾಡ್ಕೋಬೋದು ತಾನೆ ಸುಲಭ ವಿಧಾನದಲ್ಲೇ ಮಾಡ್ಕೋಬಹುದು ಬಂಡೆ ಬೀನ್ಸ್ ತಂಬಾಟೆ ಎಲ್ಲ ಹಾಕೋಬಹುದು ನಿನ್ನ ತರಕಾರಿ ಅಂಗಡಿಗೆ ಹೋಗಿ ತರುವಂತದ್ದು ಏನಿಲ್ಲ ಏನಿಲ್ಲ ಎಲ್ಲಾನು ಇಲ್ಲೇ ಹಾಕೋಬಹುದು ಎಲ್ಲ ಇಲ್ಲೇ ಹಾಕೋಬಹುದು ಒಳ್ಳೆ ಐಡಿಯಾ ಹೇಳ್ಕೊಟ್ಟಿದ್ದೀರಿ ನೋಡಿ ಮುಂದೆ ಮನೆಗೆ
ಈ ರೀತಿ ಭೂಮಿನ ಏರುಮಡಿ ವಿಧಾನದಲ್ಲಿ ನಾವು ಮಾಡ್ಕೊಂಡ ಏರುಮಡಿ ವಿಧಾನದಲ್ಲಿ ನಾವು ಮಾಡ್ಕೊಂಡ ಆದ್ಮೇಲೆ ಅದ ಮಾಡ್ಕೊಂಡ ಆದ್ಮೇಲೆ ಇದಕ್ಕೆ ಕೊಟ್ಟಿಗೆ ಗೊಬ್ಬರ ಮತ್ತೆ ನಾಟಿ ಗೊಬ್ಬರ ಯಾವುದೇ ಗೊಬ್ಬರ ಅದನ್ನ ಇದಕ್ಕೆ ಮಿಕ್ಸ್ ಮಾಡಬಹುದು ಇದಕ್ಕೆ ಬೆರೆಸಿ ಬೆರೆಸಿದ ನಂತರ ನಾವು ಯಾವ ಬೀಜ ಉಪಯೋಗಿಸುತ್ತೇವೆ ಯಾವ ಬೀಜ ಬೇಕಾದರೂ ಇದಕ್ಕೆ ನಾಟಿ ಮಾಡ್ಕೊತಾ ಹೋಗಬಹುದು ಬಂಡೆ ಗೋರಿ ಬೀಜ ಈರೆ ಬೀಜ ಇಷ್ಟಲ್ಲ ನಮ್ಮೆಲ್ಲ ಐತೆ ಈ ರೀತಿಯಲ್ಲ ಭೂಮಿನ ಅದ ಮಾಡ್ಕೊಂಡ ಆದ್ಮೇಲೆ ಏರುಮಡಿ ವಿಧಾನದಲ್ಲಿ ಒಂದು ಒಂದು ಬೀಜ ನೆಟ್ಟಂತ ನಂತರ ಒಂದೊಂದು ಬೀಜವನ್ನು ನೆಟ್ಟ ನಂತರ ಅದಕ್ಕೆ ಒಂದು ಅಡಿ ಅಂತರದಲ್ಲಿ ಒಂದು ಒಂದು ಬೀಜ ಬಿಟ್ಟು ಇನ್ನೊಂದು ಬೀಜವನ್ನು ಒಂದು ಅಡಿ ಬಿಟ್ಟು ಒಂದು ಬೀಜ ಹಾಕಿದ ನಂತರ ಒಂದು ಅಡಿ ಅಂತರದಲ್ಲಿ ಬೀಜವನ್ನು ನಾಟಿ ಮಾಡಬೇಕು ಈ ರೀತಿ ನೀವು ಏರುಮಡಿ ವಿಧಾನದಲ್ಲಿ ನೀವು ತರಕಾರಿ ಬೆಳೆಗಳನ್ನು ಬೆಳ್ಕೊತಾ ಹೋದ್ರೆ ನಿಮಗೂ ಉಪಯೋಗ ಆಗುತ್ತೆ ಮತ್ತು ನೀವು ತರಕಾರಿ ಬೀಜೋತ್ಪಾದನೆಯನ್ನು ಮಾಡಕಾಗುತ್ತೆ ನೀವು ಈ ರೀತಿ ನೀವು ಏರುಮಡಿ ವಿಧಾನದಲ್ಲಿ ಬೆಳ್ಕೊಂಡು ಹೋಗೋದ್ರಿಂದ ನಮ್ಮ ಗ್ರೀನ್ ಫೌಂಡೇಶನ್ ಮತ್ತು MKSP ಯೋಜನೆಯ ಮುಖ್ಯ ಉದ್ದೇಶ ಏನೇನೆ ರೈತರನ್ನ ಸ್ವಾವಲಂಬಿಗಳಾಗಿ ಮಾಡಬೇಕು ಅನ್ನೋದು ನೀವು ಈ ರೀತಿ ಮಾಡ್ಕೊಂಡ್ರೆ ನಮಗೆ ತುಂಬಾ ಸಂತೋಷ ಆಯ್ತದೆ ಅಜ್ಜಿ ನೀವು ಈ ತರ ಎಲ್ಲ ಮಾಹಿತಿ ಸಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಾವು ಈ ತರ ಕೈತೋಟ ಮಾಡ್ಕೊತೀವಿ.